ಇವತ್ತು ನಾವು ನೀವೆಂದೂ ಕೇಳಿರದ ಅಥವಾ ನೀವೆಂದೂ ನೋಡಿರದ ಅಪಾಯಕಾರಿ ನಾಯಿಗಳ ಬಗೆಗಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ನಾಯಿಗಳು ಕೇವಲ ಮುದ್ದಾಗಿ ಮಾತ್ರ ಇರೋದಿಲ್ಲ, ಕೆಲವೊಂದು ನಾಯಿಗಳು ಅಷ್ಟೇ ಅಪಾಯಕಾರಿಯಾಗಿರುತ್ತವೆ. ಸೂಕ್ತವಾದ ತರಬೇತಿ ನೀಡದೇ ಇದ್ರೆ ನಾಯಿ ನಿಮ್ಮ ಪ್ರಾಣಕ್ಕೂ ಕೂಡ ಎರವಾಗಬಹುದು. ಅಂತಹ ಹಲವಾರು ಅಪಾಯಕಾರಿ ನಾಯಿ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರತಿ ವಿಡಿಯೋದ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೊದಲನೇದು ಜ್ಯಾಕ್ ರಸೆಲ್ ಟೆರಿಯರ್. ಈ ಜ್ಯಾಕ್ ರಸೆಲ್ ಟೆರಿಯರ್ ನಾಯಿಗಳು ನರಿ ಜಾತಿಗೆ ಸೇರಿದ್ದು. ಇವುಗಳನ್ನು ನೀವು ಇಂಗ್ಲೆಂಡ್ನಲ್ಲಿ ಹೆಚ್ಚಾಗಿ ಕಾಣಬಹುದು. ಈ ನಾಯಿಯ ಗಾತ್ರ ತುಂಬಾ ಚಿಕ್ಕದು, ಆದರೆ ಬಹಳ ಶಕ್ತಿಶಾಲಿ. ಚಿಕ್ಕ ವಯಸ್ಸಿನಲ್ಲೇ ಇದಕ್ಕೆ ಬುದ್ಧಿಯನ್ನು ಕಲಿಸಿದ್ರೆ ಎಲ್ಲರೊಂದಿಗೂ ಬೆರೆಯುತ್ತೆ, ಇಲ್ಲವಾದರೆ ಮನುಷ್ಯರ ಮೇಲೆ ಇದು ಅಟ್ಯಾಕ್ ಮಾಡಲು ಹಿಂದೆ ಮುಂದೆ ನೋಡೋದಿಲ್ಲ. ಎರಡನೇದು ಫಿಲಾಬ್ರೆಸಿಲಿರೋ. ಈ ಫಿಲಾಬ್ರೆಸಿಲಿರೋ ನಾಯಿಗಳನ್ನ ಬ್ರೆಜಿಲ್ ದೇಶದಲ್ಲಿ ಹೆಚ್ಚಾಗಿ ಕಾಣಬಹುದು. ಈ ನಾಯಿಗೆ ಅತ್ಯಂತ ಕೋಪ, ಎದುರಾಳಿಯನ್ನ ಕ್ಷಣ ಮಾತ್ರದಲ್ಲೇ ಮಣ್ಣು ಮುಕ್ಕಿಸುವಂತಹ ಶಕ್ತಿ ಈ ನಾಯಿಗಳಿಗಿದೆ. 15ನೇ ಶತಮಾನದ ಇತಿಹಾಸವನ್ನು ಹೊಂದಿರುವ ಫಿಲೋಬ್ರೆಸಿಲಿರೋ ಶ್ವಾನ ತಳಿ ಇದು. ಒಂದು ಅಪರೂಪದ ಶ್ವಾನ ತಳಿ ಅಂತಾನೆ ಹೇಳ್ಬೋದು. ಇದರ ಮೂಲ ಮೊದಲೇ ಹೇಳಿದಂತೆ ಬ್ರೆಜಿಲ್. 50 ಕೆಜಿ ತೂಕ, 65-75 ಸೆಂಟಿಮೀಟರ್ ಎತ್ತರ ಮತ್ತು 9-11 ವರ್ಷಗಳವರೆಗೆ ಬದುಕಬಲ್ಲ ಸಾಮರ್ಥ್ಯವನ್ನು ಹೊಂದಿರುವ ಪ್ರಾಣಿ ಇದು. ಹೆಚ್ಚು ಬಲಿಷ್ಠವೂ ಪ್ರಾಮಾಣಿಕವೂ ಈ ಶ್ವಾನ ತಳಿಗಿದೆ. ಶಿಕಾರಿ ಮಾಡೋದು, ಜಾನುವಾರುಗಳನ್ನು ಕಾಯೋದು, ಆಕ್ರಮಣ ಮಾಡೋದು ಸೇರಿದಂತೆ ಮೊದಲಾದ ಸಾಹಸಮಯ ಕೆಲಸಗಳಿಗೆ ತನ್ನ ಹೆಸರನ್ನ ಅಚ್ಚುತ್ತಿದೆ. ಹೆಚ್ಚು ಹೆಸರು ಗಳಿಸಿದಂತೆ ಅಪಾಯಗಳು ಈ ಶ್ವಾನ ತಳಿಯ ಬೆನ್ನ ಹಿಂದೆಯೇ ಇರೋದನ್ನ ಕಾಣಬಹುದು. ಆ ಕಾರಣಕ್ಕೆ ಅಪಾಯಕಾರಿ ಶ್ವಾನದಲ್ಲಿ 3ನೇ ಸ್ಥಾನದಲ್ಲಿದೆ ಈ ಫಿಲಾಬ್ರೆಸಿಲಿರೋ. ಈ ಶ್ವಾನವನ್ನ ಕೂಡ ಅನೇಕ ದೇಶಗಳು ನಿಷೇಧ ಮಾಡಿದೆ, ಜೊತೆಗೆ ಆಮದನ್ನ ನಿರ್ಬಂಧಿಸಿದೆ. ಪ್ರಮುಖವಾಗಿ ಯುನೈಟೆಡ್ ಕಿಂಗ್ಡಮ್, ಡೆನ್ಮಾರ್ಕ್, ನಾರ್ವೆ, ಸೈಪ್ರಸ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಟುಬಾಗೋ ದೇಶಗಳನ್ನ ನೀವು ಪಟ್ಟಿ ಮಾಡಬಹುದು. ಇನ್ನು ಟೋಸಾ ಇನು. ಈ ಟೋಸಾ ಇನು ತಳಿಗಳನ್ನು ನೀವು ಜಪಾನ್ನಲ್ಲಿ ಕಾಣಬಹುದು. ಈ ನಾಯಿಗಳು ಫೈಟಿಂಗ್ ನಾಯಿಗಳು. ಜಪಾನ್ನಲ್ಲಿ ನಾಯಿಗಳನ್ನು ನಾಯಿಗಳ ಕುಸ್ತಿ ಪಂದ್ಯಕ್ಕೆ ಬಳಸಿಕೊಳ್ತಾರೆ. ಹಲವು ದೇಶಗಳು ಅಂದರೆ ಡೆನ್ಮಾರ್ಕ್, ಇಟಲಿ, ಫ್ರಾನ್ಸ್, ಸಿಂಗಾಪುರ ದೇಶದಲ್ಲಿ ಈ ನಾಯಿಗಳನ್ನು ಬ್ಯಾನ್ ಮಾಡಲಾಗಿದೆ. ಇನ್ನು ಇದರ ಇತಿಹಾಸವನ್ನು ನೋಡಿದರೆ 18ನೇ ಶತಮಾನದಲ್ಲಿ ಬೆಳಕಿಗೆ ಬಂದು ಹೆಚ್ಚು ಪ್ರಚಾರವನ್ನು ಗಳಿಸಿಕೊಂಡ ಶ್ವಾನ ಇದು. ಹೆಚ್ಚಿನದಾಗಿ ಮನೆ ಕಾಯಲು, ಎಸ್ಟೇಟ್ ನೋಡಿಕೊಳ್ಳಲು ಈ ತಳಿಯ ಪ್ರಾಣಿಗಳನ್ನು ಬಳಸಿಕೊಳ್ಳಲಾಗ್ತಾ ಇತ್ತು. ಗಟ್ಟಿಮುಟ್ಟಾದ ಸೂಕ್ಷ್ಮ ಸ್ವಭಾವದ ಪ್ರಾಣಿ ಇದು. ಟೋಸಾ ಇನು ಶ್ವಾನ ತಳಿಗಳಲ್ಲೇ ಅತ್ಯಂತ ಅಪಾಯಕಾರಿ ಅಂತ ಪರಿಗಣಿಸಲಾಗಿದೆ. ಇದರಿಂದಾನೇ ಆಸ್ಟ್ರೇಲಿಯಾ, ಸೈಪ್ರಸ್, ಡೆನ್ಮಾರ್ಕ್, ಹಾಂಗ್ಕಾಂಗ್, ಇಸ್ರೇಲ್, ಮಲೇಷ್ಯಾ ಸೇರಿದಂತೆ ಸುಮಾರು 10ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಈ ಶ್ವಾನ ತಳಿಯನ್ನು ನಿಷೇಧ ಮಾಡಲಾಗಿದೆ. ಮಾನವರು ಮತ್ತು ಮಕ್ಕಳ ಮೇಲಿನ ದಾಳಿಯನ್ನು ಪರಿಗಣಿಸಿ ಅಲ್ಲಿ ಕಟ್ಟುನಿಟ್ಟಿನ ಕಾನೂನನ್ನು ತರಲಾಗಿದೆ. 4ನೇದು ಗ್ರೇಟ್ ಡೇನ್. ಗ್ರೇಟ್ ಡೇನ್ ನಾಯಿಗಳು ವಿಶ್ವದಲ್ಲೇ ಅತಿ ಉದ್ದದ ನಾಯಿಗಳು. ಇವು ಬೇಟೆ ನಾಯಿಗಳು. ಈ ನಾಯಿಗಳ ಮೂಲ ಜರ್ಮನಿ. ಪ್ರಪಂಚದಲ್ಲೇ ಅತಿ ಹೆಚ್ಚು ತಳಿಗಳ ನಾಯಿ ಅಂದರೆ ಗ್ರೇಟ್ ಡೇನ್ ನಾಯಿಗಳು. ಇವುಗಳನ್ನು ಸಾಕಬಹುದು, ಆದರೆ ಟ್ರೈನಿಂಗ್ ನೀಡೋದು ಅತ್ಯಂತ ಸೂಕ್ತವಾದದ್ದು. ಇಲ್ಲವಾದರೆ ಇದು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಲು ಹಿಂದೆ ಮುಂದೆ ನೋಡೋದಿಲ್ಲ. 5ನೇದು ಟಿಬೆಟನ್ ಮ್ಯಾಸ್ಟಿಫ್. ಈ ಟಿಬೆಟನ್ ಮ್ಯಾಸ್ಟಿಫ್ ನಾಯಿಗಳು ಅತ್ಯಂತ ದೊಡ್ಡದಾಗಿರುತ್ತೆ. ಇವುಗಳ ಬಣ್ಣವು ಕಪ್ಪು, ಕಂದು, ಕೆಂಪು, ಬೂದು, ಹೀಗೆ ವೈವಿಧ್ಯಮಯವಾಗಿದೆ. ಈ ತಳಿಯ ನಾಯಿಗಳು ಬೆಳಗ್ಗೆ ಮತ್ತು ಸಂಜೆ ಆಕ್ಟಿವ್ ಆಗಿರುತ್ತೆ. ಇದಕ್ಕೂ ತುಂಬಾ ಕೋಪ. ಇವುಗಳನ್ನು ಲಯನ್ ಡಾಗ್ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ಕಂಗಲ್ ಡಾಗ್. ಈ ನಾಯಿಗಳು ಮೂಲತಃ ಟರ್ಕಿ ದೇಶಕ್ಕೆ ಸೇರಿದೆ. ಇವುಗಳು ಗಾರ್ಡ್ ನಾಯಿಗಳು. ಸೆಕ್ಯೂರಿಟಿ ನೀಡಲು ಈ ತಳಿಗಳ ನಾಯಿಗಳಿಗೆ ಟ್ರೈನಿಂಗ್ ನೀಡಲಾಗುತ್ತೆ. ಪ್ರಪಂಚದಲ್ಲೇ ಈ ನಾಯಿಗಳಷ್ಟು ಬಲಿಷ್ಠವಾದ ನಾಯಿ ಮತ್ತೊಂದು ಇಲ್ಲ. ಈ ನಾಯಿಗಳಿಗೆ ಟ್ರೈನಿಂಗ್ ಕೊಟ್ಟರೆ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತೆ. 7ನೇದು ಡೋಗೋ ಅರ್ಜೆಂಟೀನು. ಈ ತಳಿಯ ನಾಯಿಗಳನ್ನ 10 ದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ. ಈ ನಾಯಿಗಳ ಮೂಲ ಅರ್ಜೆಂಟೀನು. ಇವುಗಳು ತುಂಬಾ ಕೋಪಿಷ್ಠ ನಾಯಿಗಳು. ಈ ತಳಿಯ ನಾಯಿಗಳು ಬೇಟೆಗಾಗಿ ಹೆಚ್ಚಾಗಿ ಬಳಸ್ತಾರೆ. ಬಾರ್ಡರ್ಗಳಲ್ಲಿ, ಸೇನೆಯಲ್ಲಿ, ಪೊಲೀಸ್ ತಂಡದಲ್ಲಿ ತರಬೇತಿ ಕೊಟ್ಟು ಇದನ್ನ ಸಾಕ್ತಾರೆ. ಕರಡಿ ಹಾಗೂ ಚಿರತೆಗಳ ಜೊತೆ ಇವುಗಳು ಬೇಟೆಯಾಡುತ್ತೆ. 8ನೇದು ಪೆರೋಡೆ ಪ್ರೆಸ್ಸಾ ಕೆನರಿಯೋ. ಈ ಪೆರೋಡೆ ಪ್ರೆಸ್ಸಾ ಕೆನರಿಯೋ ಅಲಿಯಾಸ್ ಕ್ಯಾನರಿ ಮ್ಯಾಸ್ಟಿಫ್ ಒಂದು ರೀತಿಯ ಶ್ವಾನ ತಳಿ. ಇದು 58-60 ಸೆಂಟಿಮೀಟರ್ ಎತ್ತರ, 55 ಕೆಜಿಯಷ್ಟು ತೂಕವನ್ನು ಹೊಂದಿದೆ. ಸರಾಸರಿ 8-10 ವರ್ಷಗಳವರೆಗೆ ಬದುಕುತ್ತವೆ. ಬೆಕ್ಕಿನ ತರ ದೃಢಕಾಯವಾದ ದೇಹದ ಆಕಾರವನ್ನು ಹೊಂದಿರುವುದರ ಜೊತೆಗೆ ಹೆಚ್ಚು ಬಲಿಷ್ಠವೂ ಆಗಿದೆ ಈ ಶ್ವಾನ ತಳಿ. 2001 ಕ್ಯಾಲಿಫೋರ್ನಿಯಾದಲ್ಲಿ 33 ವರ್ಷದ ಮಹಿಳೆ ಮೇಲೆ ಎರಗಿ 2 ಶ್ವಾನಗಳು ದಾಳಿ ಮಾಡಿ ಆಕೆಯನ್ನ ಕೊಂದಿದೆ.
ಈ ಶ್ವಾನದ ಬಗ್ಗೆ ಹೇಳ್ತಾ ಹೋದ್ರೆ ಇದರ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ. ಈ ಪ್ರಾಣಿಯ ನಡವಳಿಕೆಯಿಂದ ಬೇಸತ್ತ ದೇಶಗಳು ತಮ್ಮ ದೇಶದಾದ್ಯಂತ ಈ ಪ್ರಾಣಿಗಳನ್ನು ನಿಷೇಧ ಮಾಡಿದೆ. ಅದರಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳು ಕೂಡ ಇದೆ. ಈ ದೇಶಗಳು ಶ್ವಾನಗಳನ್ನು ಆಮದು ಮಾಡಿಕೊಳ್ಳುವುದನ್ನು ಕೂಡ ನಿಷೇಧ ಮಾಡಿವೆ. ಒಂಬತ್ತನೇದು ಬೋಯರ್ ಬೋಯಲ್. ದಕ್ಷಿಣ ಆಫ್ರಿಕಾದಲ್ಲಿ ಮ್ಯಾಸ್ಟಿಪ್ ಎಂದು ಕರೆಯೋ ಬೋಯರ್ ಬೋಯಲ್ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತೆ. ಇದರ ಮೂಲ ದಕ್ಷಿಣ ಆಫ್ರಿಕಾ. ಮನೆ ಕಾಯಲು ಮತ್ತು ಹೆಚ್ಚಾಗಿ ಕಾವಲು ಕಾಯಲು ಈ ನಾಯಿಗಳನ್ನು ಸಾಕಲಾಗುತ್ತೆ. ಶ್ವಾನ ತಳಿಗಳಲ್ಲೇ ಅತ್ಯಂತ ಶಕ್ತಿಶಾಲಿ ಶ್ವಾನ ಅಂತ ಎನಿಸಿಕೊಂಡಿದೆ. ಡಚ್, ಫ್ರೆಂಚ್, ಬ್ರಿಟಿಷ್ ವಸಾಹತುಗಾರರು ಇದನ್ನು ದಕ್ಷಿಣ ಆಫ್ರಿಕಾಗೆ ತಂದಿದ್ದರು ಎಂಬ ಇತಿಹಾಸವಿದೆ. ಬೋಯರ್ ಬೋಯಲ್ ಪ್ರಪಂಚದ ಮೊದಲ ಶುದ್ಧ ಶ್ವಾನ ತಳಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದನ್ನು ಡಾಗ್ ವರ್ಲ್ಡ್ ಮ್ಯಾಗಜಿನ್ ಲೇಖನದಲ್ಲಿ ಉಲ್ಲೇಖವಾಗಿರೋದನ್ನು ಕಾಣಬಹುದು. ಈ ತಳಿಯ ಶ್ವಾನಗಳು ಹೆಚ್ಚು ಶಾಂತ, ಸ್ಥಿರ, ವಿಶ್ವಾಸವನ್ನು ಹೊಂದಿದೆ ಹಾಗೂ ಬುದ್ಧಿವಂತಿಕೆಯಿಂದ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಈ ತಳಿಯ ಶ್ವಾನಗಳು 60-80 ಕೆಜಿ ತೂಕವಿದ್ದು 60-70 ಸೆಂಟಿಮೀಟರ್ ಎತ್ತರವನ್ನು ಬೆಳೆಯುತ್ತವೆ. ಕಪ್ಪು ಮಿಶ್ರಿತ ಕಂದು ಬಣ್ಣ ಮತ್ತು ಕಪ್ಪು ಬಣ್ಣದ ಶ್ವಾನಗಳು ಕೂಡ ಇವೆ. 2000ರಲ್ಲಿ ರೊಮೇನಿಯಾ, 2010ರಲ್ಲಿ ಡೆನ್ಮಾರ್ಕ್, 2011ರಲ್ಲಿ ರಷ್ಯಾ ಮತ್ತು ಉಕ್ರೇನ್ ದೇಶಗಳು ಈ ತಳಿಯ ಶ್ವಾನಗಳನ್ನು ನಿಷೇಧ ಮಾಡಿವೆ ಹಾಗೂ ಇದನ್ನು ಹೊಂದಬೇಕಂದ್ರೆ ಕಾನೂನಿನ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಇದರಿಂದಲೇ ಗೊತ್ತಾಗುತ್ತೆ ಇದು ಎಷ್ಟೊಂದು ಅಪಾಯಕಾರಿ ಪ್ರಾಣಿ ಎಂಬುದು. 17ನೇದು ನಿಯೋಪಾಲಿಟನ್ ಮ್ಯಾಸ್ಟಿಫ್. ನಿಯೋಪಾಲಿಟನ್ ಮ್ಯಾಸ್ಟಿಫ್ ಅತ್ಯಂತ ಪ್ರಾಚೀನ ಶ್ವಾನ ತಳಿ ಅಂತಾನೆ ಹೇಳ್ಬೋದು. ಮೂಲತಃ ಇಟಲಿಯಾದ್ರೂ ಯುರೋಪಿನಾದ್ಯಂತ ಹೆಚ್ಚು ಹೆಸರನ್ನು ಗಳಿಸಿದ್ದ ಶ್ವಾನ. 2ನೇ ಮಹಾಯುದ್ಧದ ನಂತರ ಈ ಶ್ವಾನ ತಳಿ ಕಾಣೆಯಾಗಿತ್ತು. ನಂತರದ ದಿನದಲ್ಲಿ ಇದನ್ನು ಪತ್ತೆ ಹಚ್ಚಿ ನಿಯೋಪಾಲಿಟನ್ ಮ್ಯಾಸ್ಟಿಫ್ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಮನೆಯನ್ನು ನುಗ್ಗುವ ಅಪರಿಚಿತರನ್ನ ಅತಿ ಸೂಕ್ಷ್ಮವಾಗಿ ಗಮನಿಸಿ ಅವರ ಮೇಲೆ ದಾಳಿ ಮಾಡುವ ಮತ್ತು ಮನೆಯನ್ನು ಕಾಯುವ ನಿಯತ್ತಿನ ಬಹಳ ಗಟ್ಟಿಮುಟ್ಟಾದ ಪ್ರಾಣಿ ನಿಯೋಪಾಲಿಟನ್ ಮ್ಯಾಸ್ಟಿಫ್. ಇದಕ್ಕೆ ಅತಿ ಪ್ರಾಚೀನ ಇತಿಹಾಸವಿದ್ದರೂ ಪ್ರಸ್ತುತ ದಿನಗಳಲ್ಲಿ ಹೆಚ್ಚು ಮನ್ನಣೆಯನ್ನು ಗಳಿಸುತ್ತಾ ಎಲ್ಲರ ಪ್ರೀತಿಗೆ ಪಾತ್ರವಾಗಿದೆ. ಆದರೆ ಇದರ ಡೇಂಜರಸ್ ಗುಣವನ್ನು ಇನ್ನೂ ಬಿಟ್ಟಿಲ್ಲ. ಈ ನಾಯಿಗಳು ಅಪರಿಚಿತರನ್ನು ಮತ್ತು ಅಪರಿಚಿತ ಪ್ರಾಣಿಗಳನ್ನು ಹತ್ತಿರ ಬಿಟ್ಟುಕೊಳ್ಳದೆ ಆಕ್ರಮಣಕಾರಿ ನೀತಿಯನ್ನು ಅನುಸರಿಸುತ್ತೆ. ಕುಟುಂಬದಲ್ಲಿ ಒಬ್ಬನಾಗಿ ಮನೆಯನ್ನು ಶತ್ರುಗಳಿಂದ ರಕ್ಷಿಸುತ್ತವೆ. ಆದರೆ ಮಕ್ಕಳು ಇದರ ಜೊತೆ ಕಾಲ ಕಳೆಯೋದು ಕಷ್ಟ, ಯಾಕಂದರೆ ಇದರ ವರ್ತನೆ ಯಾವ ಸಮಯದಲ್ಲಿ ಹೇಗೆ ಬೇಕಾದರೂ ಬದಲಾಗಬಹುದು. ಇನ್ನು 11ನೇದು ಬಾಂಡಾಗ್. 1576ರಲ್ಲಿ ಹುಲ್ಲುಗಾವಲುಗಳ ರಕ್ಷಣೆ, ಗೋಮಾಳ ಪ್ರದೇಶಗಳ ರಕ್ಷಣೆ ಮತ್ತು ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡೆಯುವುದಕ್ಕೆ ಈ ಪ್ರಾಣಿಯನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಮೂಲತಃ ಈ ತಳಿ ಇಂಗ್ಲೆಂಡ್ ದೇಶಕ್ಕೆ ಸೇರಿದ್ದು ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ತನ್ನ ನೆಲೆಯನ್ನು ಕಂಡುಕೊಂಡು ಸಂತತಿಗಳನ್ನು ಹೆಚ್ಚಿಸಿಕೊಂಡಿದೆ. ಗಟ್ಟಿಮುಟ್ಟಾದ ಮೈಕಟ್ಟು, ಬಲವಾದ ಹಿಡಿತದಿಂದ ಯಾವುದೇ ವಸ್ತುವನ್ನು ಬಿಗಿಯಾಗಿ ಹಿಡಿಯುವ ಸಾಮರ್ಥ್ಯವನ್ನು ಹೊಂದಿರುವಂತಹ ಪ್ರಾಣಿ ಇದು. ಅತಿ ಅಪಾಯಕಾರಿ ಕೂಡ. ಇದನ್ನು ತರಬೇತಿ ಮಾಡುವವರು ಕೂಡ ಅತ್ಯಂತ ಜಾಗರೂಕರಾಗಿ ಇರಬೇಕು, ಇಲ್ಲವಾದರೆ ಇದರ ಬಾಯಿಗೆ ಸಿಕ್ಕರಂತೂ ಕತೆ ಮುಗಿದ ಹಾಗೆ. ಅಷ್ಟು ಗಟ್ಟಿಯಾಗಿ ಬೇಟೆಯನ್ನು ಹಿಡಿದುಕೊಳ್ಳುತ್ತೆ. ಬಾಂಡಾಗ್ ಹೆಚ್ಚಾಗಿ ಕಾವಲು ಕಾಯಲು, ಆಸ್ತಿಯನ್ನು ರಕ್ಷಣೆ ಮಾಡಲು, ಬೇಟೆಯಾಡೋದು ಮತ್ತು ಪ್ರಾಣಿಗಳ ರಕ್ಷಣೆಗೆ ಈ ಶ್ವಾನ ತಳಿಯನ್ನು ಸಾಕ್ತಾ ಇದ್ರು. ಅಷ್ಟೇ ಕಟ್ಟುನಿಟ್ಟಾಗಿ ಯಜಮಾನನು ಹೇಳಿಕೊಟ್ಟ ಪಾಠವನ್ನು ಕೇಳಿ ಕಾವಲನ್ನು ಕಾಯುತ್ತವೆ. ಒರಟು ಕೂದಲು, ದೈತ್ಯ ದೇಹವನ್ನು ಹೊಂದಿರುವ ಈ ಪ್ರಾಣಿ ಹೆಚ್ಚು ಅಪಾಯಕಾರಿ. ಇವಿಷ್ಟು ಪ್ರಪಂಚದ ಅತ್ಯಂತ ಡೇಂಜರಸ್ ನಾಯಿಗಳು. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.